ದೇಶಪಾಂಡೆ ಎಜುಕೇಷನ್ ಟ್ರಸ್ಟ್ ಒಂದು 4 ತಿಂಗಳ ಪ್ರೋಗ್ರಾಮು ಸುಸಂಧಿ ಕೃಷಿ ಚೇತನ ಅಂತ ಮಾಡ್ತಾರೆ. ಇದು ಯಾರಿಗಪ್ಪ ಅಂತಂದ್ರೆ, ಹಳ್ಳಿ ಒಳಗೆ ಹುಡುಗರು ಇರ್ತಾರೆ, ಹುಡುಗಿಯರು ಇರ್ತಾರೆ, ಕೆಲವೊಬ್ಬರು SSLC ಪಾಸ್ ಆಗಿರ್ತಾರೆ, ಕೆಲವರು PUC ಪಾಸ್ ಆಗಿರ್ತಾರೆ, ಇನ್ನು ಕೆಲವೊಬ್ಬರು ಗ್ರ್ಯಾಜುಯೇಟ್ ಆಗಿರ್ತಾರೆ. ಅವ್ರಿಗೆ ಕೃಷಿ ಒಳಗೆ ಇಂಟ್ರೆಸ್ಟ್ ಇರ್ತದೆ, ಆದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿರಂಗಿಲ್ಲ. ಅಂಥವ್ರು ಈ 4 ತಿಂಗಳ ಒಳಗೆ ಇಲ್ಲಿ ಬಂದು ಒಂದು ಸ್ವಲ್ಪ ಕಂಪ್ಯೂಟರು, ಇಂಗ್ಲೀಷು, ಆಮೇಲೆ ಕೃಷಿ ಬಗ್ಗೆ ರಗಡ್ ಕಲಿತಾರೆ. ಎರೆಹುಳದ ಗೊಬ್ಬರ, ಸಾವಯವ ಯೋಗ, ಆರ್ಗ್ಯಾನಿಕ್ ಫಾರ್ಮಿಂಗ್, ಆಮೇಲೆ ಮಾರ್ಕೆಟಿಂಗ್, ಇದೆಲ್ಲ ಕಲಿತಾರೆ. ಸಾಯಿಲ್ ಟೆಸ್ಟಿಂಗ್ ಇದೆಲ್ಲ ಕಲ್ತ ಮೇಲೆ ಏನಾಗ್ತದೆ ಅಂತಂದರೆ, ಇವರು 4 ತಿಂಗಳ ಮುಗಿಸಿದ ಮೇಲೆ ಕೆಲವೊಬ್ಬರು ಅವರು ಇಡೀ ಜೀವನನ ಬದಲಾಗ್ಬಿಡ್ತದೆ. ನನ್ನ ಹೆಸರು ಶಿವರಾಜ್ ಅಂತ. ನಾನು ಗದಗ ಜಿಲ್ಲಾ ಶಾಗುಟಿ ಗ್ರಾಮದಿಂದ ಬಂದಿದ್ದು. ನಾನು SKSಗೆ ಜಾಯ್ನ್ ಆಗೋಕ್ಕೆ ತುಂಬ ಇಷ್ಟಪಟ್ಟಿದ್ದೆ. ಮೊದಲು ನಾನು SKSಗೆ ಜಾಯ್ನ್ ಆಗಿದ್ದು 2014. ನಾನು ಜಾಯ್ನ್ ಆಗೋಕ್ಕೆ ಕಾರಣ ಅಂದರೆ, ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು. ನಾನು SKSಗೆ ಬಂದ ಮುಖ್ಯ ಉದ್ದೇಶ ಅಂದರೆ, ಇಲ್ಲಿ ಅಗ್ರಿಕಲ್ಚರ್ನಲ್ಲಿ ಮೇನ್ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಅಗ್ರಿಕಲ್ಚರಲ್ಲಿ ಸಾಯಿಲ್ ಟೆಸ್ಟ್ನ ಹೆಂಗೆ ಮಾಡಬೇಕು, ನೀರಿನ ಮ್ಯಾನೇಜ್ಮೆಂಟನ್ನು ಹೆಂಗೆ ಮಾಡಬೇಕು, ಮತ್ತು ಬೀಜೋಪಚಾರ ಹೆಂಗೆ ಮಾಡಬೇಕು, ಬೀಜೋಪಚಾರ ಮಾಡೋದ್ರಿಂದ ನಮಗೆ ಮುಂದಿನ ಬೆಳೆ ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಇದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಕೂಡ ನಮ್ಮ ಊರಲ್ಲಿ ಕೃಷಿ ಅವಲಂಬಿತವಾಗಿದ್ದು, ಇಲ್ಲಿ ಸುಸ್ಥಿರ ಮತ್ತು ಸಾವಯವ ಕೃಷಿಯನ್ನು ಮೇನಾಗಿ ಮಾಡೋದನ್ನು ಹೇಳ್ಕೊಡ್ತಾರೆ. ನಾನು ಕೂಡ ನಮ್ಮ ಊರಲ್ಲಿ ಸುಸ್ಥಿರ ಕೃಷಿನ ಮತ್ತು ಸಾವಯವ ಕೃಷಿನ ಅಳವಡಿಸ್ಕೊಂಡು ಮುಂದೆ ಬರಲಿ ಅಂತ ನಾನು ಕೂಡ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾನು SKSಶಿ ಫೆಲೋಶಿಪ್ ಪ್ರೋಗ್ರಾಮ್ ಮುಗಿಸಿ ಈ ಒಂದು SKSಶಿ ಫೆಲೋಶಿಪ್ಪಲ್ಲಿ ನಾನು ಉನ್ನತ ಹುದ್ದೆಯನ್ನು ಹೊಂದ್ತೀನಿ ಅಂತ ಹೇಳ್ತೀನಿ. ಈ SKSಶಿ ಫೆಲೋಶಿಪ್ಪಲ್ಲಿ ನಮಗೆ ಕಂಪ್ಯೂಟರ್ ಜ್ಞಾನ ತಿಳಿಸ್ಕೊಡ್ತಾರೆ, ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಜ್ಞಾನ ತಿಳಿಸ್ಕೊಡ್ತಾರೆ, ನಂತರ ಅಗ್ರಿಕಲ್ಚರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಕಂಪ್ಯೂಟರ್ ಬಗ್ಗೆ ಬಂದರೆ, ಕಂಪ್ಯೂಟರಲ್ಲಿ ನಾವು ಯಾವ ರೀತಿ ಟೈಪಿಂಗ್ ಮಾಡಬೇಕು, ಎಲ್ಲ ಯಾವ ರೀತಿ ಕಂಪ್ಯೂಟರ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಂತರ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನಿಗೆ ಬಂದರೆ ಅಲ್ಲಿ ಯಾವ ರೀತಿ ಇಂಗ್ಲೀಷನ್ನು ಮಾತಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತಾರೆ. ಐ ಆಮ್ ಸವಿತಾ, ಐ ಆಮ್ ಫ್ರಮ್ ಹಾವೇರಿ. ನೌ ಓನ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ SKSಶಿ ಫೆಲೋಶಿಪ್ ಪ್ರೋಗ್ರಾಮ್. ಇನ್ ದೇ ಐ ಲರ್ನ್ಟ್ ಅಬೌಟ್ ಬೇಸಿಕ್ ಅಗ್ರಿಕಲ್ಚರ್, ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ICT. ನನ್ನ ಹೆಸರು ಮೊಹಮ್ಮದ್ ಜಾಫರ್ ಅರಳಿಮರದ್ ಅಂತ. ನಾನು SKSಶಿ ಕೋಹಾರ್ಟ್ 5 ಅಲ್ಲಿ ಕಲ್ತಿದ್ದೀನಿ. ನಾನು ಕಲ್ತಂಥ ಮಾಡಲ್ಸ್ ಏನಂತಂದರೆ, ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್, ಅಗ್ರಿ ಎಂಟರ್ಪ್ರೆನರ್ಶಿಪ್, ವಾಟರ್ ಮ್ಯಾನೇಜ್ಮೆಂಟ್, ಆಮೇಲೆ ಫಾರ್ಮರ್ ಫೀಲ್ಡ್ ಸ್ಕೂಲ್, ಅದನ್ನೆಲ್ಲ ನಾನು ಅಳವಡಿಸ್ಕೊಂಡು ಈಗ ಜಾಬ್ ಸಿಕ್ಕಿದ ನಂತರ ರೈತರಿಗೆ ನಾನು ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗಿದೆ. ನಾನು ಕವಿತಾ, ನಾನು ದೇಶಪಾಂಡೆ ಫೌಂಡೇಶನ್ನಿಂದ ಬಂದಿದ್ದೇನೆ. ಇಲ್ಲಿ ರಾ ಮೆಟೀರಿಯಲ್ ರಿಪೋರ್ಟಿಂಗ್ ಕೆಲಸವನ್ನು ಮಾಡ್ತಿದ್ದೇನೆ. ಅಲ್ಲಿ ಕಲ್ತಿರ್ತಕ್ಕಂಥ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿಂದ ಇಲ್ಲಿ ಕೆಲಸ ಮಾಡಲು ಹೆಚ್ಚಿನ ಉಪಯೋಗಕ್ಕಾಗಿ. ಐ ಫೈಂಡ್ ಟ್ರೈನಿಂಗ್ ಫ್ರಮ್ ದೇಶಪಾಂಡೆ ಫೌಂಡೇಶನ್ ಕಮಿಂಗ್ ಹಿಯರ್, ಕಮಿಂಗ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ಅಂಡ್ ದೇ ಸೂಟ್ ಅವರ್ ಕಲ್ಚರ್.